ನೋಡಿ ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂಥ ಹಾಲು, ಸಜ್ಜೆ ಹಾಲು. ರಾತ್ರಿ ನೆನೆಸಿಟ್ಟಿರೋದು, ರಾತ್ರಿ ನೆನೆಸಿಟ್ಟು ಈ ಥರ ಸ್ವಲ್ಪ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ನೀರು ಹಾಕಿದ್ದೋ ನೋಡಿ, ಇಲ್ಲೊಂದು ಗ್ಲಾಸ್ ತೆಗೆದಿಟ್ಟಿದ್ದೀವಿ. ಎರಡು ಸರಿ ಮಿಕ್ಸಿಗೆ ಹಾಕಬೇಕು ಅದನ್ನು, ಯಾಕೆ ಅಂತಂದರೆ ಸ್ವಲ್ಪ ಒಂದೇ ಸರಿಗೆ ಇದಾಗಲ್ಲ. ಮಾಡ್ಬೋದು, ಏನು ತೊಂದರೆ ಇಲ್ಲ, ಟ್ರೈ ಮಾಡಿ ನೋಡಿ. ಒಂದೇ ಸರಿ ಆದರೂ ಟ್ರೈ ಮಾಡಿ, ಜಾಸ್ತಿ ನೀರು ಹಾಕ್ಕೊಳ್ಳಿ. ಟೋಟ್ಲಿ 50 ಗ್ರಾಮು ಸಜ್ಜೆ ಹಾಕಿದ್ದೀವಿ ಒಬ್ಬ ಮನುಷ್ಯನಿಗೆ, 250 ಗ್ರಾಮ್ ಮ್ಯಾಲ್ ಬರುತ್ತೆ ಅದು ಹಾಕ್ಕೊಂಡ್ರೆ ನಾವು. ಇದು ರಾತ್ರಿ ನೆನೆಸಿದ್ರೆ ಸುಮಾರು 40% ಅದರ ಸಾರಾಂಶ ಎಲ್ಲ ಬಿಟ್ಕೊಂಡಿರ್ತದೆ ನೀರಿನಲ್ಲಿ, ಈ ಥರ ನೀರಿನಲ್ಲಿ ಬಿಟ್ಕೊಂಡಿರುತ್ತೆ. ಇದರ ಉಪಯೋಗ ಇದನ್ನು ಮಾಡ್ಕೊಂಡು ಮಾಡೋದು ಹಾಗೆ, ಫಸ್ಟ್ ಮಾಡ್ತೀವಿ ಆಮೇಲೆ ವಿಚಾರನ ಹೇಳ್ತಾ ಹೋಗ್ತಾ ಇವಿ ಒಂದೊಂದೇ. ಸ್ನೇಹಿತರೆ, ಇದೇನೇನಮ್ಮ ಇದು ಟಾಪ್ ಇದೇನಾ? ಎಲ್ಲ ಥರ ಬಗ್ಗಿಸ್ಕೊಂಡು 50 ಗ್ರಾಮ್ ಹಾಕ್ಕೊಳ್ಳಿ ಸಾಕು. ಒಳ್ಳೊಳ್ಳೆ ಕ್ಯಾಲ್ಸಿಯಂ ಇರುತ್ತೆ, ರಾಗಿಗಿಂತ 10 ಪಟ್ಟು ಕ್ಯಾಲ್ಸಿಯಂ ಇರುತ್ತೆ. ಇದು ಮಂಡಿ ನೋವು ಟೋಟಲಿ ಹೇಳಬೇಕು ಅಂದರೆ ದೇಹದ ಎಲ್ಲ ಕಾಯಿಲೆಗಳಿಗೂ ತುಂಬ ಒಳ್ಳೆಯದು. ಬಿ ಪಿ, ಶುಗರು ವಾರಕ್ಕೆ 2 ದಿವಸ ಮಾತ್ರ ಮಾಡ್ಕೊಳ್ಳಿ. ಬೆಳಿಗ್ಗೆ 7:30 ಮಾಡ್ಕೊಂಡು ಕುಡೀರಿ. ಕಾಫಿ ಟೀ ಮಾಡ್ಕೊಂಡು ಕುಡಿಯೋ ಬದಲಾಗಿ ಇದನ್ನು ಮಾಡ್ಕೊಂಡು ಕುಡಿದ್ರೆ ಏನು ತೊಂದರೆ ಏನಿಲ್ಲ. ಕ್ಯಾಲ್ಸಿಯಂ ಅಧಿಕ ಇರುತ್ತದೆ ಇದರಲ್ಲಿ, ಅಧಿಕವಾಗಿ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ, ಅದರಿಂದ ಉಪಯೋಗಿಸ್ಬೋದು. ಇದಕ್ಕೆ ಹಾಕಬೇಕಾದಂಥ ಸಾಮಾನುಗಳು, ವಾರಕ್ಕೆ 2 ದಿನ ಸಾಕು. ಆರ್ಗ್ಯಾನಿಕ್ ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಟ್ಬಿಡಿ. ಶುಗರ್ ಶುಗರ್ ಹಿಂದೆ ಇರೋರು ಶುಗರ್ ಹಾಕ್ಕೊಳ್ಳಿ, ಶುಗರ್ ಜಾಸ್ತಿ ಯೂಸ್ ಮಾಡಬೇಡಿ. ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ಳಿ, ನೋಡ್ಬಿಟ್ಟು ಸುಮಾರಾಗಿ ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಸಾಕು, ಜಾಸ್ತಿ ಬೇಡ. ಮತ್ತು ಅರ್ಶಿನ ಒಂದು ಚಿಟಿಕೆ, ಅರ್ಶಿನ ಸುಮ್ಮನೆ ಸಿಂಪಲ್ಲಾಗಿ. ಎರಡು ಏಲಕ್ಕಿ ಒಂದು ಏಲಕ್ಕಿ ಬೆಲ್ಲ, ಅರ್ಶಿನ, ಈ ಒಂದೇ ಸರಿಗೆ ಶುರು ಆಗ್ಬೋದು.
ಇದು ಬಾಣಂತಿಯರಿಗೆ ಈ ಹಾಲು ಭಾರೀ ಒಳ್ಳೆಯದು. ವಾರಕ್ಕೆ ಎರಡು ದಿವಸ ಮಾತ್ರ, ಅದು ಜಾಸ್ತಿನೂ ಕೊಡಬಾರ್ದು, ವಾರಕ್ಕೆ ಎರಡು ದಿನ ಮಾತ್ರ ಕುಡಿಬೇಕಷ್ಟೆ, ಎರಡೇ ದಿನ ಸಾಕು. ಹಾಲು ಯಥೇಚ್ಛವಾಗಿ ಹಾಲು ಬರುತ್ತೆ ಬಾಣಂತಿಯರಿಗೆ. ಸಜ್ಜೆ ಹಾಲು ಯಥೇಚ್ಛವಾದಂಥ ಹಾಲು ಸಿಗುತ್ತೆ. ಎರಡು ಸರಿ ಅಂತೂ ಕಂಟಿನ್ಯೂಸಾಗಿ ಮಾಡ್ಕೊಳ್ಳೇಬೇಕು ನಾವು. ನೋಡಿ ಈ ಥರ ಇದು ಉಳ್ಕೊಂತದೆ, ಆದರೂ ಅದನ್ನು ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೋಸ್ಕರ ಇದೇ 300 ml ಆಗುತ್ತೆ. ಎರಡು ಸರಿ ಕುಡಿ, ಕುಟ್ಕೊಳ್ಳಿ. ಎಲ್ಲರೂ ಎಲ್ಲರೂ ಇಂಥವರೇ ಕುಡಿಬೇಕು ಅನ್ನೋದೇನು ಇಲ್ಲ, ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಕುಡಿಬೋದು. ಏನು ಇಂಥವರೇ ಅವರೇ ಕುಡಿಬೇಕು, ಕಾಯಿಲೆ ಬಂದಿರೋರೇ ಕುಡಿಬೇಕು ಅನ್ನೋದೇನು ಇಲ್ಲ. ಆರೋಗ್ಯವಾಗಿರೋರು ಇಲ್ಲದೇ ಇರೋರು ಇಲ್ಲಿಂದ ರೂಢಿ ಮಾಡ್ಕೊಳ್ಳಿ. ಅದನ್ನೆಲ್ಲ ಕ್ಲಿಯರಾಗಿ ರುಬ್ಗಳಿ ಸ್ನೇಹಿತರೆ, ತಾಯಂದಿರು ನೋಡಿ ಒಳ್ಳೆ ಹಾಲು ತಯಾರಾಯಿತು. ಸುಮಾರು 300 ml ಬಂದಿದೆ, 300 ml ಬರುತ್ತೆ. ಅದೇ 300 ml ನೀರಿನಾಗ ನೆನೆಸಿರು ಏನು ತೊಂದರೆ ಏನಿಲ್ಲ, ಅಷ್ಟನ್ನೇ ಅದಾಕೊಬೇಕು. ಜಾಸ್ತಿ ನೀರು ಯೂಸ್ ಮಾಡ್ಕೊಳಕ್ಕೆ ಹೋದರೆ ತೆಳ್ಳಗಾಗುತ್ತದೆ, ತೆಳ್ಳಗಾದರೂ ಏನು ಸಮಸ್ಯೆ ಇರೋಲ್ಲ. ಅದಕ್ಕೆ ತಕ್ಕನಾದ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಏಲಕ್ಕಿ, ಶುಂಠಿ, ಅರ್ಶಿನ ಅರ್ಶಿನ ಸರಿ ಎಲ್ಲವನ್ನು ಹಾಕ್ಕೊಬೋದು. ನೋಡಿ ಸ್ನೇಹಿತರೆ, ದೊಡ್ಡದ ಚಿಕ್ಕ ಗ್ಲಾಸ್ ಇದು, ನಾವು ಚಿಕ್ಕ ಗ್ಲಾಸಲ್ಲಿ ಹಾಕಿದ್ದೀವಿ. ಸಜ್ಜೆ ಹಾಲು ರೆಡಿಯಾಗಿದೆ. ಮತ್ತೊಮ್ಮೆ ಇದರ ಉಪಯೋಗಗಳನ್ನ ತಿಳಿಸ್ಬಿಡ್ತೀನಿ. ಉಪಯೋಗ ಏನೇನು, ನಿಶಕ್ತಿ ಸದೃಢವಾಗ್ತದೆ, ಶಕ್ತಿ ಬರುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಕರುಳಿನ ಒಳಭಾಗ ಸದೃಢವಾಗ್ತದೆ. ಬಾಣಯಂತಿಯರಿಗೆ ಎದೆ ಹಾಲು ತುಂಬ ಹೆಚ್ಚೆತ್ತವಾಗಿ, ಎರಡು ಬಾರಿ ಸಜ್ಜೆ ಹಾಲು ಸಾಕು ದಿನಕ್ಕೆ, ವಾರಕ್ಕೆ ಎರಡು ಸರಿ. ಕ್ಯಾಲ್ಸಿಯಂ ಹೆಚ್ಚಾಗಿರ್ತದೆ, ನಾರಿನಾಂಶ ಜಾಸ್ತಿ ಇರೋದರಿಂದ ಶುಗರ್ ನ್ಯಾಚುರಲಿ ಬರ್ತದೆ, ಬಿ ಪಿ ನ್ಯಾಚುರಲ್ ಬರುತ್ತೆ. ರಾಗಿಗಿಂತ 10 times ಕ್ಯಾಲ್ಸಿಯಂ ಇರ್ತದೆ. ಎಲ್ಲ ಧಾನ್ಯಗಳಿಗಿಂತ ಈ ಸಜ್ಜೆ ಧಾನ್ಯ ಭಾರಿ ಶಕ್ತಿಯುತವಾಗಿರ್ತಕ್ಕಂಥ ಧಾನ್ಯವಾಗಿರ್ತದೆ. ಬೆಳಿಗ್ಗೆ ಸಜ್ಜೆ ಹಾಲು ತೆಗೆದುಕೊಂಡ್ರೆ 100% ಶಕ್ತಿ ಇನ್ಕ್ರೀಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಟೋಟಲಿ ಸಿರಿಧಾನ್ಯದಿಂದ ಶುಗರ್, ಬಿ ಪಿ, ಕ್ಯಾನ್ಸರ್ ಕಮ್ಮಿ, ಕ್ಯಾನ್ಸರನ್ನು ಕೂಡ ಕಮ್ಮಿ ಮಾಡ್ಕೊಬೋದು. ಇದರಲ್ಲಿ ಡೌಟೇ ಇಲ್ಲ. ಸಂಜೀವಿನಿ ಇದು, ಸಜ್ಜೆ ಸಂಜೀವಿನಿ ಆಗಿರ್ತದೆ. ಮೂಳೆ ಸವತ ಆಗ್ತಾ ಇದ್ದರೆ ಅದನ್ನು ಕಮ್ಮಿ ಆಗ್ತಾ ಬರ್ತದೆ, ಶಕ್ತಿ ಕಮ್ಮಿ ಇದ್ದರೆ ಅದು ಶಕ್ತಿ ವೃದ್ಧಿ ಆಗ್ತದೆ. ಮತ್ತು ಎರಡು ಸರಿ, ವಾರಕ್ಕೆ ಎರಡು ಸರಿ ಬಾಣಂತಿಯರಿಗೆ ಕೊಡೋದ್ರಿಂದ ಯಥೇಚ್ಛವಾಗಿ ಮಕ್ಕಳಿಗೆ ಹಾಲು ಸಿಗ್ತದೆ ಸ್ನೇಹಿತರೆ. ಎರಡೇ ಸರಿ ಸಾಕು, ಬೇರೆ ಬ್ಯಾಕ್ ಮಾಡ್ಕೊಂಡು ಕುಡೀರಿ. ಯಾರ್ಕುದ್ದು ಒಂದು ದಿವಸ ಮಾಡ್ಕೊಳ್ಳಿ, ನವಣೆದು ಒಂದು ದಿವಸ ಮಾಡ್ಕೊಳ್ಳಿ, ಆಮೇಲೆ ಸಾಮೆದು ಒಂದು ದಿವಸ ಮಾಡ್ಕೊಳ್ಳಿ, ಊದಲ್ದು ಒಂದು ದಿವಸ ಮಾಡ್ಕೊಂಡು ಕುಡೀರಿ. ಇದು ಎರಡು ದಿವಸ ಕೊಡಿ. ಹಾಲು ಕಮ್ಮಿ ಆಗಿರ್ತಕ್ಕಂಥ ಬಾಣಂತಿಯರಿಗೆ ಎರಡು ದಿವಸ ಮಾಡಿಕೊಂಡು ಎರಡು ಗ್ಲಾಸು, ಇದು 100 ml ಇದೆ ಇದರಲ್ಲಿ ಮಾಡ್ಕೊಂಡು ಟೋಟ್ಲಿ ನೋಡಿ 300 ml ಬರುತ್ತೆ. 300 ml ಒಂದು ದಿನಕ್ಕೆ 250 ml ಹೇಳಿದರೆ, ನಾವು ನೀರಲ್ಲಿ ಡಿಫ್ರೆನ್ಸ್ ಮಾಡ್ಕೊಬೇಕು. ಒಂದೇ ಸರಿ ಯಾರಿಗೂ ಗೊತ್ತಾಗಲ್ಲ, ಕನ್ಫ್ಯೂಸ್ ಅದೇ ಆಗ್ತದೆ, ಯಾರಿಗೂ ಒಂದೇ ಸರಿ ಪಕ್ಕ ಬರೋಲ್ಲ. ಅದನ್ನು ಇದು ಮಾಡ್ಕೊಂಡು ಕುಡಿ. ಎಲ್ಲ ಕಾಯಿಲೆಗಳು ದೇಹದ ಟೋಟಲಿ ಎಲ್ಲ ಕಾಯಿಲೆಗಳಿಗೂ
ಒಂದು ಒಳ್ಳೆ ಟಾನಿಕ್ಕು, ಕಾಫಿ ಕುಡಿಯೋದಕ್ಕಿನ್ನ ಟೀ ಕುಡಿಯೋದಕ್ಕಿನ್ನ ಇದು ಬೆಸ್ಟು. ಮಾಡ್ಕೊಂಡು ಕುಡೀರಿ, ಇದು ಒಂಚೂರು ಗಾಸಿ ಇರ್ತದೆ, ಗಾಸಿ ಕುಡಿಯಲ್ಲ. ಕಾಫಿಗೆ ಟೀಗೆ ಅಡಿಟ್ ಆಗಿರ್ತೀವಿ, ಅದು ಪಾಯ್ಸನ್ ಆಗ್ತಾ ಇರ್ತದೆ, ನಮಗೆ ಗೊತ್ತಾಗಲ್ಲ. ದಯವಿಟ್ಟು ಇದನ್ನ ಸಜ್ಜೆ ಹಾಲು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ. ಮಾಡ್ಕೊಂಡು ಕುಡೀರಿ, ದಿನಕ್ಕೆ ಒಂದೊಂದು ಗ್ಲಾಸ್ ಕಾಣ್ ಬೇಕಾದಷ್ಟಿದೆ. ಸಿರಿಧಾನ್ಯದಲ್ಲಿ ಒಂದೊಂದು ದಿವಸ ಒಂದೊಂದು ಥರ ಮಾಡ್ಕೊಂಡು ಕುಡೀರಿ, ಕಷಾಯಗಳು ಮಾಡ್ಕೊಡಿ, ಈ ಥರ ಮಾಡ್ಕೊಂಡು ಕುಡೀರಿ ಸ್ನೇಹಿತರೆ. ಒಳ್ಳೆ ಸೂಪರ್ ರಿಸಲ್ಟ್ ಬರುತ್ತೆ, ಶಕ್ತಿಗಳೆಲ್ಲ ವೃದ್ಧಿ ಆಗ್ತದೆ, ನಿಮಗೇನು ಬೇಕೋ ಅದು ಸಿಗ್ತದೆ. ನಾರ್ಮಲ್ಲು ಬಿ ಪಿ ಇದ್ದರೆ ನಾರ್ಮಲ್ಲು, ಶುಗರ್ ಇದ್ದರೆ ನಾರ್ಮಲ್ಲು, ಕೊಲೆಸ್ಟ್ರಾಲ್ ಇದ್ದರೆ ನಾರ್ಮಲ್ಲು. ಕಂಟಿನ್ಯೂಸಾಗಿ ಕುಡಿತಾ ಇರಬೇಕು. ಕೇವಲ 50 ಗ್ರಾಮ್ ಹಾಕ್ಕೊಳ್ಳಿ, 50 ಗ್ರಾಮ್ ಹಾಕ್ಕೊಂಡ್ರು ನಿಮಗೆ ಈಗ ಅದು 5 ರೂಪಾಯಿ ಬೀಳಲ್ಲ, ಡೈಲಿ 5 ರೂಪಾಯಿ ಬೀಳಲ್ಲ. ಒಂದು ಟೀ ಕಾಸು ಅಷ್ಟೇ, ಇಲ್ಲ ಕಾಫಿ ಕಾಸು. ಅದು ಈಗ ಕೆಲವು ಕಡೆ 10 ರೂಪಾಯಿ ತಗೊಂತಾರೆ, ಲೆಕ್ಕ ಹಾಕ್ಕೊಂಡ್ರೆ ಇದ್ರಲ್ಲಿ ಬೇಕಾದಷ್ಟು ನಮಗೆ ಶಕ್ತಿ ಇರ್ತಕ್ಕಂಥ ಎನರ್ಜಿ ಸಿಗ್ತದೆ ಇದನ್ನು ಕುಡಿಯೋದು. ಅದರಿಂದ ಶಕ್ತಿ ಹಾಳಾಗಿ ಹೋಗ್ತದೆ ಹೊರತು ಕಾಫಿ ಟೀಯಿಂದ. ನಿಕೋಟಿನ್ನು ಮತ್ತು ಇದರಲ್ಲಿ ಈಗ ಕಾಫಿನಲ್ಲಿ ಕೆಫಿನ್ ಇರ್ತದೆ, ಅವೆಲ್ಲ ಕೆಮಿಕಲ್ಲು, ಕೆಮಿಕಲ್ ಹಾಕಿ ಮಾಡಿರ್ತಾರೆ. ನಿಕೋಟಿನ್ ಅನ್ನೋದು ಕೆಮಿಕಲ್ಲೇ, ಕೆಫಿನ್ ಅನ್ನೋದು ಕೆಮಿಕಲ್ಲೇ. ಅದು ಕುಡಿಯೋದ್ರಲ್ಲಿ ಇದೇ ಯಾಕೆ ಕುಡಿಬಾರ್ದು? ಕುಡೀರಿ, ಮಾಡ್ಕೊಂಡು ಕುಡೀರಿ, ನಿಮ್ಮ ಶಕ್ತಿನ ವೃದ್ಧಿಸ್ಕೊಳ್ಳಿ, ಕಾಯಿಲೆಗಳು ಬರ್ದಂಗೂ ನೋಡ್ಕೊಳ್ಳಿ, ಬಂದಿರೋ ಕಾಯಿಲೆಗಳನ್ನು ಹೋಗೋಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಬರುತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಂಬೋದು, ನಾವು ಕಮ್ಮಿ ಹಾಕಿರ್ತೀವಿ, ಎಷ್ಟು ಬೇಕಾದ್ರೂ ಹಾಕೊಂಬೋದು. ನಿಮ್ಗೆ ಎಷ್ಟು ರುಚಿ ಬೇಕೋ ಬೆಲ್ಲನೇ ಯೂಸ್ ಮಾಡಿ, ಬೆಲ್ಲ ಯೂಸ್ ಮಾಡಿದಷ್ಟು ಒಳ್ಳೆಯದು.